अस्सलाम वालेकुम रहमतुल्लाहि व बरकातुहू। इत्तेहाद न्यूज़ में आप सभी का खैर मकदम है। आज 26 जनवरी है और 72 साल मुकम्मल होकर 73वें साल में हम दाखिल हो चुके हैं। गणराज्योत्सव या तो फिर रिपब्लिक यौम जमहूरिया के तौर पर पूरे मुल्क में मनाया जाता है, पर सवाल यही उठता है कि क्या वाकई ये रिपब्लिक डे अपने मकाम पर पहुंच चुका है? क्या इसीलिए इस मुल्क को आज़ाद किया गया था कि किसी एक समाज को निशाना बनाया जाए, अकलियतों को निशाना बनाया जाए? इस मुल्क में दलित, ईसाई और मुसलमानों को आए दिन किसी न किसी बहाने निशाने पर लिया जाता है, और अब तो मुसलमान समाज की, दलितों की अब नस्ल कुशी की तक बात की जाती है और पूरा देश खामोश है। अब जब 73वें यौम जमहूरिया में हम दाखिल हो चुके हैं, तो क्या वाकई ये मुल्क ये जो जश्न मना रहा है, ये वाकई इसके लिए हकदार है? लोगों के अंदर कई सवाल आते हैं और यहाँ पर कई सारे जिम्मेदार लोग यहाँ पर, अब हम डॉक्टर अम्बेडकर गार्डन में यहाँ मौजूद हैं, तो हम ये देखना चाहते हैं लोगों की जानिब से कि उनकी राय क्या है। क्या वाकई मुल्क में जिस तरह से जो हालात बनते जा रहे हैं, अकलियतों को निशाना बनाया जा रहा है, दलित, ईसाई और मुसलमानों को किसी न किसी बहाने हिरासा करने की कोशिश की जा रही है, और यहाँ तक आज कई जगह पर हमने ये देखा कि डॉक्टर बाबा साहेब अम्बेडकर की तस्वीर को ही लगाने से चूक गए, गलती हुई या जानबूझकर किया गया, इस पर कई सारे सवालात के साथ हम यहाँ पर आज अम्बेडकर गार्डन में पहुँचे हैं। देखते हैं कई सारे जिम्मेदार लोग यहाँ पर मौजूद हैं, उनकी क्या राय है। एडवोकेट उगारे साहब, हम मुल्क में एक बदलती तस्वीर देखी जा रही है। अब तो कहीं पर भी स्टेज लगाकर किसी समाज को, किसी माशरे का कत्लेआम, जेनोसाइड करने की बात कही जा रही है, जबकि आज मुल्क 73वें रिपब्लिक डे में दाखिल हो चुका है। तो क्या वाकई ये डॉक्टर बाबा साहेब अम्बेडकर ने जो ख्वाब देखा था जिस इस मुल्क को लेकर, क्या वो वाकई पूरा हो रहा है या किसी और दिशा में हम निकल पड़े? 73 ವರ್ಷ ಆದರೂ ಇನ್ನೂ ತನಕ ಏನು ಬದಲಾವಣೆ ಆಗಿಲ್ಲ. 1950 ಹಿಡಿದು ಇವತ್ತಿನ ತನಕ ನಾವು 73 ವರ್ಷ ಆಯಿತು ನೋಡಿ. ಇವತ್ತನ್ನು ಕೋಟ್ ಹಾಕ್ಕೊಂಡೇನು ದೊಡ್ಡವಾಗಿ ಅಂದರೆ ನಾನೊಬ್ಬ ಶೂದ್ರ ಅಥವಾ ದಲಿತ, ನಾನು ಇವತ್ತು ಕೋಟ್ ಹಾಕ್ಕೊಂಡೇನೆ ಅಂದರೆ ಕಾರಣ ಏನು? ಸಂವಿಧಾನ. ಸಂವಿಧಾನ ಬಂದು 73 ವರ್ಷ ಆಯಿತು. 73 ವರ್ಷ ಆದ್ರೂ ಯಾವುದೋ ಬದಲಾವಣೆ, ನಾನು ಕೋಟ್ ಹಾಕೊಂಡ ತಕ್ಷಣ ನಾನು ಬದಲಾವಣೆ ಆಗಲಿಲ್ಲ, ನಾನೊಬ್ಬನ ಬದಲಾವಣೆ ಆಗಲಿ. ಆದ್ರೆ ಆಯ್ತಲ್ಲ, ಸಮಾಜ ಬದಲಾಗಬೇಕು. ಬರೀ ದಲಿತರ ಅಷ್ಟೇ ಅಲ್ಲ, ಇಂಥ ಎಷ್ಟೋ ಶುದ್ಧ ದಲಿತ ಮನುಷ್ಯನವ್ರು ಅದಾರ, ಎಷ್ಟೋ ಜನಾಂಗಗಳು ಅದಾವ, ಅವೆಲ್ಲ ಸುಧಾರಿಸ್ಬೇಕಲ್ಲ. ಸಂವಿಧಾನ ಬಂದು 73 ವರ್ಷ ಆದ್ರೂ ಹೋಗಲಿ, ಸಂವಿಧಾನ ಬಂದು 73 ವರ್ಷ ಆದರೂ ಕೂಡ ಸಂವಿಧಾನವನ್ನು ಎಷ್ಟು ಪರ್ಸೆಂಟ್ ಜಾರಿ ಮಾಡಿದಿರಿ? ಇದುವರೆಗೂ ಪಾರ್ಲಿಮೆಂಟ್ದೊಳಗೆ ಯಾರೊಬ್ಬನೂ ಪ್ರಶ್ನೆ ಮಾಡಲಿಲ್ಲ. ಬರ್ತಾರು ಆಗಸ್ಟ್ 15 ಅಂತಾರೆ ಸ್ವತಂತ್ರ ದಿನ ಮಾಡ್ತಾರೆ, ಜನವರಿ 26 ಮಾಡ್ತಾರೆ ರಿಪಬ್ಲಿಕ್ ಡೇ ಅಂತಾರೆ. ಹೋಗಲಿ, ಇವತ್ತು ರಿಪಬ್ಲಿಕ್ ಡೇ ಅಂದ್ರೆ ಏನು ಅಂತ ಬಹುತೇಕ ಯಾರಿಗೂ ಗೊತ್ತಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್ ಡೇ, ಯಾಕೆ ಮಾಡ್ತೀವಿ ಅದು ಯಾರಿಗೂ ಗೊತ್ತಿಲ್ಲ. ಸಿಂಪ್ಲಿ ಬರೆದು ಯಾರ್ಯಾರು ಗಾಂಧೀಜಿಗೆ ಅಥವಾ ಬಾಬಾಜಿಗೆ ಮಾಲೆ ಹಾಕೋದು, ಹೋಗಿಬಿಡೋದು ಇಷ್ಟೇ. ಹಿಂಗಂದ ತಕ್ಷಣ ಗಣರಾಜ್ಯ ಅಲ್ಲ, ಗಣರಾಜ್ಯೋತ್ಸವ ನಮ್ಗೆ ಯಾಕೆ ಮಾಡ್ತೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಣರಾಜ್ಯದಕ್ಕೆ ಅದಕ್ಕೆ ತನ್ನದೇ ಆದ ಒಂದು ಸ್ಥಾನಮಾನಿದೆ, ನಾವು ಅದನ್ನು ತಿಳ್ಕೊಬೇಕು. ಎಲ್ಲಿ ತನಕ ನಾವು ಗಣರಾಜ್ಯದ ಅರ್ಥ ತಿಳ್ಕೊಳಂಗಿರಲ್ಲ, ಅಲ್ಲಿ ತನಕ ನಮ್ಮ ದೇಶ ಪ್ರಜಾಪ್ರಭುತ್ವನ ಅಲ್ಲ ಅಂದಂಗೆ. ನಾವು ಯಾವ ಕಡೆನ ಹೊಂಟಿದ್ದೀವಿ? ಬಾಬಾ ಸಾಹೇಬರ ಆಸೆ ಏನಿತ್ತು, ಅವರ ಆಸೆಗಳನ್ನು ಏನಿತ್ತು ಅನ್ನಕ್ಕೆ ನಾವು ಸಂವಿಧಾನದಲ್ಲಿ ಕಾಣ್ತೀವಿ. ಮೂಲಭೂತ ಹಕ್ಕುಗಳು ಗೊತ್ತಿಲ್ಲ, ರಾಜ್ಯಕ್ಕೆ ಕೊಡ್ತಕ್ಕಂಥ ನಿರ್ದೇಶಕ ನಿರ್ದೇಶನಗಳು ನಮ್ಗೆ ಗೊತ್ತಿಲ್ಲ. ಇವೆಲ್ಲ ಗೊತ್ತಿಲ್ಲ ಅಂತಂದರೆ ಕ್ವೈಟ್ ಕಾಮನ್, ನಾವು ಯಾವುದೇ ದಿಕ್ಕಿನಾಗ ಹೊಂಟಿದ್ದೀವಿ ಅಥವಾ ನಮ್ಮನ್ನ ಯಾರೋ ಒಯ್ಯಾಕತ್ತಿದಾರ ಅಥವಾ ಸಂವಿಧಾನ ಬರಲಾರ್ದ ಪೂರಿ ಜಾರಿಯಾಗಿ ಬರಲಾರ್ದಕ್ಕಾಗಿ ಹಿಂಗಾಯ್ತ. ಮೊದಲು ಸಂವಿಧಾನನೂ ಬದಲಾಸೋದು ಮಾತಾಡಕತ್ತಾರ. ಈಗ ಡಬಲ್ ಸ್ಟ್ಯಾಂಡರ್ಡ್ ಏನು ನೋಡಕತ್ತೀವಿ ಅಂದ್ರೆ ಸರ್, ಗಾಂಧಿಗೆ ಮತ್ತು ಬಾಬಾ ಸಾಹೇಬ್ ಫೋಟೋಗೆ ಫೂಲ್ ಅರ್ಪಣೆ ಮಾಡಕತ್ತೀವಿ, ಖರೆ ಒಳಗೆ ಏನಾರ ಗೋಡ್ಸೆ ಅದಲ್ಲ, ಅದರ ಬಗ್ಗೆ ಏನು ಸರ್? ಸರ್ ಹೌದು ಸರ್, ಈ ಪೂಜೆ ಪುನಸ್ಕಾರ ಮೇಲೆ ಮಾತ್ರ ತೋರಿಸೋದಕ್ಕೆ. ಸೊ ಅಂದರಿಗೆ ಅದು ಅಲಗೆ ದಿಕ್ಕನೆಕಲೇ ಅಂದರ್ ದಿಕ್ಕನೆಕಲೇ ಆಗಿ ಹಾಕಿ ಆಯೇ ಮಹಾತ್ಮ ಗಾಂಧೀಜಿ ಆಯ್ ಲೇಕಿ ಅಂದರ್ ತೋ ಉಣಕ ಮಹಾತ್ಮ ಗೋಡ್ಸೆಜಿ ಆಯ್. ಸೊ ಅದ್ರ ಬಗ್ಗೆ ಇತಿಹಾಸ ತೆಗೆದು ನೋಡಿ ಸರ್, ಎಲ್ಲರಿಗೂ ಗೊತ್ತಿರೋ ವಿಷಯನ. ಅವರಿಗೆ ಡಬಲ್ ಸ್ಟ್ಯಾಂಡರ್ಡ್, ಮುಂದೊಂದು ಬೇರೆ ಹಿಂದೊಂದು ಬೇರೆ. ಇದುವರೆಗೆ ಎಂದೂ ಕೂಡ ದೇಶದಲ್ಲಿ ನೋಡ್ರೆ ನೋಡ್ರಿ, ದಲಿತರ ಮೇಲೆ ಬಿ ಪಿ ಸೇಕತ್ ಹಲ್ಲೆ ಆದವು, ಮುಸಲ್ಮಾನರ ಮೇಲೆ ದಲಿತರಿಗಾಗಿ ಹಲ್ಲೆ ಆಯಿತು. ಒಮ್ಮೆಯೂ ಕೂಡ ಪ್ರಧಾನಮಂತ್ರಿಗಳು ತುಟಿ ಬೆಸಲಿಲ್ಲ. ಪ್ರಧಾನಮಂತ್ರಿಗಳು ಸುಮ್ಮನೆ ಕುಂತಾರ್ತಾರೆ, ಅರ್ಥ ಏನು ಮಾಡ್ರಿ ಅಂದಂಗೆ ಡೈರೆಕ್ಟಾಗಿ ಮೆಸೇಜ್ ಕೊಟ್ಟಂಗಾಯಿತು, ಎಲ್ಲೂ ತುಟಿ ಬಿಚ್ಚಲಿಲ್ಲ. ಹೊರತಾಗಿ ನೋಡ್ರಿ, ಬೆಳಗಾವಿಯಿಂದ ಗೋವಾಕ ಬೀಪ್ ಸಪ್ಲೈ ಆಗ್ತೈತಿ, ಅದಕ್ಕೆ ಬೇಕಾದ್ರೆ ತಕರಾರು ಮಾಡೋಂಗಿಲ್ಲ. ಆದ್ರೆ ಇವ್ರು ತಿನ್ನಬಾರ್ದು,
ಮತ್ತೆ ನೀವು ಸಪ್ಲೈ ಯಾಕೆ ಮಾಡಿದ್ರಿ? ಮತ್ತೆ ಅಂತ ಸಪ್ಲೈ ಮಾಡೋರು ಇದು ಮಿನಿಸ್ಟರ್ ಮಾಡಿದಿರಲ್ಲ. 2018 ಪ್ರಕಾರ ಬೀಪ್ ಅನ್ನ ಇಂಟರ್ನ್ಯಾಷನಲ್ 26,000 ಕರೋಡ್ ಪ್ರಾಫಿಟ್. ಸೊ ನೋಡಿ ಬಜೆಟ್ ಮಾಡಿದಾರ, ಆ ಬಜೆಟ್ ಒಳಗೆ ಅತಿ ಹೆಚ್ಚು ಸಬ್ಸಿಡಿ ಕೊಡ್ತಾರ ಅಂತ, 40% ಸಬ್ಸಿಡಿ ಐತೆ ಅಂತ, ಇದುವರೆಗೆ ಅದನ್ನ ಜಿ ಎಸ್ ಟಿನ ಹಾಕಿಲ್ಲ. ಸೊ ನನ್ನ ಮನೆ ಮಾಹಿತಿ ಕೇಳಿದಂಗೆ ವಿಷಯ ಗೊತ್ತಾಯ್ತೇನೆ ಅಂತಂದ್ರೆ, ಬೀಪನ್ನು ಬೋನ್ಸ್ ತೆಗೆದು ಬೋನ್ಲೆಸ್ ಅನ್ನು ಸಪ್ಲೈ ಮಾಡ್ತಾರೆ. ಸೊ ಬೀಪ್ ಬ್ಯಾನ್, ಬಟ್ ಯಾವ ಫ್ಯಾಕ್ಟ್ರಿಂದ ಹೋಗ್ತದೆ ಚೆಕ್ ಮಾಡಬೇಕು ಅಷ್ಟೆ. ಸೊ ಇಲ್ಲಿ ಸರ್ಕಾರ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ, ಇದು ಭಾರತೀಯ ಜನತಾ ಪಕ್ಷ ಹೆಸರಿಗೆ ಮಾತ್ರ ಜನತಾ ಪಕ್ಷ, ಆ್ಯಕ್ಚುಲಿ ಇದು ಭಾರತೀಯ ಸಂಘ ಪರಿವಾರ ಪಕ್ಷ. ಸಂಘ ಪರಿವಾರ ಪಕ್ಷ ಅಂದರೆ ಯಾರ್ದು? ನಾಗ್ಪುರಿಗಳದು. ಇವ್ರ್ಯಾರು ಅಂದರೆ ಅಡ್ರೆಸ್ ಇಲ್ಲದಂತ ಬಂದವರು, ನಮ್ಮ ಹಿರಿಯರ ರಾಕ್ಷಸರ ಕಾಟಕ್ಕೆ, ನಮ್ಮ ಹಿರಿಯರ ರಾಕ್ಷಸರ ಕಾಟಕ್ಕೆ ಅಡ್ರೆಸ್ಸನ್ನು ಮರೆತಂಥ ಆರ್ಯರು ಇವರೆಲ್ಲ. ಅವ್ರು ಎಲ್ಲಿ ಬಂದಿರೋದು ಗೊತ್ತೇ ಇಲ್ಲ. ಅವ್ರು ಇವತ್ತು ದೇಶ ಹಾಳಾಕತ್ತಾರ. ಮತ್ತು ಅಂಥವ್ರು ಡಬಲ್ ಸ್ಟ್ಯಾಂಡರ್ಡ್ ಕ್ವೈಟ್ ಕಾಮನು. ಅವು ಇದುವರೆಗೆ ಯಾರು ತುಟ್ಟಿ ಬಿಚ್ಚೇ ಇಲ್ಲ ಇದ್ರ ಬಗ್ಗೆ. ಅವ್ರ ಟಾರ್ಗೆಟ್ ಯಾರು? ದಲಿತರು ಅಥವಾ ಮೀಸಲಾತಿ ಅಥವಾ ಮುಸಲ್ಮಾನರು. ಈ ಮೂರು ಬಿಟ್ಟು ಎಂತಾದರೂ ಮಾತಾಡಿದ್ರೆ ಅವರು ಇದುವರೆಗೂ ಮಾತಾಡಿಲ್ಲ. ವೋಟ್ ಬ್ಯಾಂಕ್ ಹೆಂಗೆ ಮಾಡ್ಕೊಂಡ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಗುಲಾಮ ಮನಸ್ಥಿರ ಜನರನ್ನು ಆಯ್ಕೆ ಮಾಡಿಕೊಂಡ್ರು. ಯು ಪಿ ಒಳಗೆ ನೋಡಿರಿ, ಬಿ ಜೆ ಪಿಯವರು ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರು. ಈಗ ಆಲ್ರೆಡಿ ದಲಿತರನ್ನು ಕ್ಯಾಪ್ಚರ್ ಮಾಡಿದರು. ನಮ್ಮಲ್ಲಿ ಮಿಸ್ಟರ್ ಕಾರಜೋಳ ಅದಾರ, ಮಿಸ್ಟರ್ ಜಿಗ್ಜಿನಿಗಿ ಅದಾರ, ಆಮೇಲೆ ಮಿಸ್ಟರ್ ಮನ್ಯು ಐ ಎಸ್ ರಿಟೈರ್ಡ್ ಆಫೀಸರ್ ಯಾರು ಶಿವರಾಮ ಹೋದರು, ಆಮೇಲೆ ಲಿಂಬಾವಳಿ ಅದಾರ. ಇಂಥ ದಲಿತರನ್ನು ಮುಗ್ಧ ದಲಿತರನ್ನು ಆಯ್ಕೆ ಮಾಡಿಕೊಂಡು ಅವ್ರ ತಲೆಗೆ ಸೆಗನ ಹಾಕಿ ಅವ್ರ ಪಕ್ಷ ಇಟ್ಕೋತಾರೆ. ಇನ್ನು ಮುಸಲ್ಮಾನರು ತೊಗೊಂಡ್ಬಿಡ್ತಾರೆ, ಮುಗಿದು ಹೋಯ್ತು, ಅವ್ರ ಪರ್ಪಸ್ ಸರ್ವ್ ಆಯ್ತಲ್ಲ ಸರ್. ಮತ್ತು ವೋಟ್ ಬ್ಯಾಂಕ್ ಏನಾಗತ್ತೆ ಅಂದರೆ ಸರ್, ಕ್ವೈಟ್ ಕಂಬ ನೋಡಿರಿ, ಹಿಂದೂ ಓಟು ನಾನ್ ಹಿಂದೂ ಓಟ್ಸು. ಈಗ ದೇಶಭಕ್ತಿ ಓಟ್ಸ್ ಯಾರ್ದು? ಆ ದೇಶ ದ್ರೋಹಿ ಓಟ್ ಅದು ಬೇರೆ, ದೇಶಭಕ್ತಿ ಮೇಲೆ ಆಗಿರ್ತಕ್ಕಂಥ ವೋಟ್ ಬ್ಯಾಂಕು ಬೇರೆ, ಇದು ಅದೇಶಭಕ್ತಿದ ಓಟುಗಳು ಬೇರೆ, ಎರಡು ಒಂದೇ. ಈಗ ನೋಡಿರಿ, ಕಾಂಗ್ರೆಸ್ ವೋಟ್ ಬ್ಯಾಂಕಲ್ಲಿ ಈ ದೇಶದಲ್ಲಿ ಎರಡು ಥರ, ಒಂದು ಸೆಕ್ಯುಲಾರಿಸಮ್ ಮೇಲೆ ಇರ್ತಕ್ಕಂಥ ಪಕ್ಷಗಳು, ಒಂದು ಕಾಂಗ್ರೆಸ್ ಮತ್ತು ಅನಂಗ ಪಕ್ಷಗಳು. ಧರ್ಮದ ಮೇಲೆ ಇರ್ತಕ್ಕಂಥ ಒಂದು ಪಕ್ಷ ಯಾವುದು? ಬಿ ಜೆ ಪಿ. ಅದನ್ನು ಎದುರಾಕುವಂಥ ಪಕ್ಷ ಯಾವುದು? ಶಿವಸೇನೆ. ಎರಡು ಪಕ್ಷಗಳು ಧರ್ಮದಲ್ಲಿ ಬಂದಿರತಕ್ಕಂಥ ಎರಡು ಪಕ್ಷಗಳು. ಆಮೇಲೆ ಈ ಕಡೆ ಕಾಂಗ್ರೆಸ್ ಸೆಕ್ಯುಲರಿಸಮಲ್ಲಿ ಇರ್ತಕ್ಕಂಥ ಪಕ್ಷಗಳು ಅದಾವಲ್ಲ, ಈ ಪಕ್ಷಗಳು ಹೊಡ್ಕೊತ್ನುಂಟದವ. ಈ ಕ್ವಾಯ್ಟ್ ಕಮನ್ ಯು ಪಿ ರಿಸಲ್ಟ್ ಕೊಡ್ರಿ. ಯು ಪಿ ಒಳಗೆ ನಾಲ್ಕು ಪಕ್ಷ ಅದಾವ, ಒಂದು ಬಿ ಜೆ ಪಿ, ಒಂದು ಕಾಂಗ್ರೆಸ್, ಒಂದು ಸಮಾಜವಾದ, ಒಂದು ಬಹುಜನ್. ಸರ್, ಇಲ್ಲಿ ಕ್ವೈಟ್ ಕಾಮನ್ ಆಗಿ ಇವೆಲ್ಲರೂ ಒಂದು ಕಡೆ, ಈ ಬಿ ಜೆ ಪಿ ಒಂದು ಕಡೆ. ಸರ್, ಸಮಾಜವಾದ ಸಿದ್ಧಾಂತ ಒಂದೇ, ಕಾಂಗ್ರೆಸ್ ಸಿದ್ಧಾಂತ ಒಂದೇ, ಆಮೇಲೆ ಬಿ ಎಸ್ ಬಿನೂ ಒಂದೇ. ಈಗ ಅಲ್ಲಿ ಯಾರಿಗಾರ ಮತ್ತೊಬ್ಬರು ನಮ್ಮ ಎ ಎಮ್ ಐ ಎಂದವರು ಹೋದರು, ಇವರೆಲ್ಲ ತುಂಬಂದ್ರೆ ಯಾರನ್ನ ಗೆಲ್ಲಿಸ್ತೀರಿ ನೀವು? ಅವ್ರನ್ನೇ ಗೆಲ್ಲಿಸ್ತಿರಲ್ಲ, ಮತ್ತು ಕಾಂಗ್ರೆಸ್ನ ಗೆಲ್ಲಿಸ್ತಿರಲ್ಲ. ಮತ್ತು ಇಂಥ ವೀಕ್ನೆಸ್ ಇಟ್ಟುಕೊಂಡಾಗ ಮತ್ತು ಬಿ ಜೆ ಪಿ ಬರಲಾರ್ದ ಇನ್ನೇನು ಮಾಡೋಕ್ಕಾಗತ್ತೆ? ಏನಿಲ್ಲ. ಹೀಗಾಗಿ ವೋಟ ಡಿವೈಡ್ ಆಗತ್ತವ ಏನೋ, ಮತ್ತು ಯಾವುದಕ್ಕೆ ಇಲ್ಲ. ನಮ್ಮ ಜನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಒಳಗಿನ ವೈರಿ ಯಾರು, ನಾನು ನಿರ್ಧಾರ ಮಾಡಬೇಕು. ನಾನು ಯಾರಿಗೆ ಓಟ್ ಹಾಕ್ಬೇಕು, ಯಾರ್ದು ಹಾಕ್ಬಾರ್ದು. 108 ಪಕ್ಷಗಳು ಬರ್ತಾ ಹೋಗ್ತಾವೆ. ಸೆಕ್ಯುಲರಿಸಮ್ ನೋಡಿರಿ, ನಾನು ಇವತ್ತು ದಲಿತ ಅದೀನಿ, ನೀವು ಮುಸಲ್ಮಾನರದರಿ, ಅವರು ಒ ಬಿ ಸಿ ಅದರ, ನಮ್ಮ ಪಕ್ಷ ಯಾವುದು ನಾವು ನಿರ್ಧಾರ ಮಾಡಬೇಕು. ಯಾವನೋ ಬಂದು ಭಾಷಣ ಮಾಡ್ತಾನೆ ಅಂತ ಅವ್ನು ಓಟ್ ಹಾಕೋದಲ್ಲ, ನಾನು ನಿರ್ಧಾರ ಮಾಡಬೇಕು. ನಾನು ದೇಶೀಯವಾಗಿ ನನ್ನ ಒಂದು ಮತ ಅಮೂಲ್ಯವಾದ ಮತವನ್ನು ಸಾಹೇಬ್ರಂದು ಹೇಳಿದ್ರು ನಿಮ್ಗೆ ಎಂಥ ಸರ್ಕಾರ ಬೇಕು ಅಂತ ನಿಮಗೆ ಬಟ್ ಮೇಲೆ ಕೊಟ್ಟು ಹೋಗ್ಯಾರ. ಬಟ್ ನಾವೇನು ಮಾಡ್ಕೋತೀವಿ, ನಾವು ಈ ತತ್ವ ಸಿದ್ಧಾಂತ ಇಲ್ಲದ ಪಕ್ಷಗಳು ಬೆನ್ನತ್ತಿ ವೋಟ್ ಬ್ಯಾಂಕ್ ಆಗಿ ಒಡೆದು ಹೊಂಟವಿನ ಇಲ್ಲಿ ಬಿ ಜೆ ಪಿ. ಸರ್, ನೀವು ದಲಿತ ಸಮಾಜ ಬಗ್ಗೆ ಮಾತಾಡಿದ್ರಿ, ದಲಿತ ಸಮಾಜ ಮೋಸ್ಟ್ ಆಫ್ ದ ನಂಬರ್ಸ್ ಈಗ ಬಿ ಜೆ ಪಿ ಕಡೆ ಸಂಘ ಪರಿವಾರ ಕಡೆ ಶಿಫ್ಟ್ ಆಗಾಗ್ತಾವೆ. ಅವ್ರು ಏನು, ಅವ್ರ ಅತ್ಯಾಚಾರದ ಹಿಸ್ಟ್ರಿ ಏನು, ಅವ್ರು ಮರೆತು ಬಿಟ್ಟಿದ್ದಾರೆ, ಏನಾಗಿತ್ತು ಸರ್? ಸರ್, ಏನೂ ಇಲ್ಲ, ಅವರಿಗೆಲ್ಲ ಗೊತ್ತಾಯ್ತಾರೆ. ಈಗ ನೋಡ್ರಿ, ಬಿ ಜೆ ಪಿ ಒಳಗದಾರ ನೋಡ್ರಿ, ಎರಡು ಎಕ್ಸಾಂಪಲ್ ಕೊಡಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಹಾರಾಷ್ಟ್ರದ ಅಟವಳೆ, ಆಮೇಲೆ ಬಿಹಾರದ ರಾಮಿಲೋಸ್. ಅವ್ರಿಗೆ ಗೊತ್ತಿಲ್ಲ ಆಗಿತ್ತರೆ ದಲಿತರ ಮೇಲೆ ದೌರ್ಜನ್ಯ ಆಗತ್ತೆ ಅನ್ನೋದ. ಸರಿ, ಈ ದೇಶದ ನಂಬರ್ ಒನ್ ಪ್ರಜೆ ಯಾರು? ರಾಮನಾಥ್ ಕೋವಿಂದ್. ಅವ್ರಿಗೆ ಗೊತ್ತಿಲ್ಲರೆ, ಅವರಿಗೆ ಒರಿಸ್ಸಾ ಪುರ್ದಿ, ಒರಿಸ್ಸಾದ ಒಂದು ಯಾವುದೋ ಪುರಿ ಗುಡಿ ಒಳಗೇ ಬಿಡಲ್ಲ, ನುಗಿಸಾಡಿದ್ರು. ಅವ್ರಿಗೆ ಗೊತ್ತಿಲ್ಲ. ಇನ್ನು ಅವ್ರಿಗೋ ಪ್ರೆಸಿಡೆಂಟ್ ನಂಬರ್ ಒನ್ ಪರ್ಜೆಗೆ ನುಗಿಸಾಡ್ತಾರ, ಇನ್ನು ನಮ್ಮಂಥವ್ರಿಗೆ ಬಿಡ್ತಾರ? ಅವ್ರು ಎಂದಾದ್ರು ಬಿ ಜೆ ಪಿ ಟಾರ್ಗೆಟ್ ನೋಡಿ ಲೆಕ್ಕಾಚಾರ ದೇಶ ಹೆಂಗೈತೆ ಅಂದ್ರೆ, ಅವು ಬ್ರಾಹ್ಮಣ ಮುಖ್ಯಮಂತ್ರಿಗೆ ಇರ್ತಕ್ಕಂಥವ್ರು ಎಲ್ಲಿ ಟಾರ್ಗೆಟ್ ಮಾಡೋಂಗಿಲ್ಲ. ಈಗ ಸಿದ್ದರಾಮಯ್ಯ ತೊಂದರೆ ಕೊಟ್ಟ ಬೇರೆಯವರಿಗೆ, ಸಿದ್ದರಾಮಯ್ಯ ತೊಂದರೆ ಕೊಟ್ಟರಲ್ಲ, ಹಂಗೆ ಬೇರೆ ಯಾರಿಗೂ ಕೊಟ್ಟಾರ ತೊಂದರೆ? ಕೇಜ್ರಿವಾಲ್ ಕೊಡಲಿಲ್ಲ, ಅಲ್ಲಿ ಮಮತಾಗೂ ಕೊಡಲಿಲ್ಲ, ಇಲ್ಲಿ ಕೇರಳದವ್ರಿಗೆ ಕೊಡಲಿಲ್ಲ. ಯಾಕಂದ್ರೆ ಅವ್ರ ಇಸಮ್ ಎಲ್ಲಾದರೂ ಇಲ್ಲಿ, ಅವ್ರ ಜನನೇ ಇರಬೇಕು. ಸೊ ಇಲ್ಲಿ ಡಬಲ್ ಸ್ಟ್ಯಾಂಡ್ ಎಲ್ಲ ಪಕ್ಷದ ಪರ್ಸನಲ್ ಬರೋಂಗಿಲ್ಲ. ಧರ್ಮ ಸಂಸದ್ ಬಗ್ಗೆ ಹರಿದ್ವಾರ್ನಲ್ಲಿ ಏನಾಗಿತ್ತಲ್ಲ, ಅಲ್ಲಿ ಮುಸ್ಲಿಂ ಸಮಾಜದ ಜನೋಸೈಡ್ ಮಾಡೋದು ಅವ್ರಿಗೇನು ಅನೌನ್ಸ್ಮೆಂಟ್ ಮಾಡಿದಾರಲ್ಲ ಸರ್, ಅದರ ಬಗ್ಗೆ ವರ್ಲ್ಡ್ ಲೆವೆಲ್ ಮೇಲೆ ಚರ್ಚಾ ನಡೆದಾಯಿ. ಅದು ಏನು ಅವ್ರು ಮಾಡ್ಬೋದು? ಏನು ಬರೇ ಅದು ವೋಟ್ ಬ್ಯಾಂಕ್ ಸಲುವಾಗ, ಏನು ರೂಲಿಂಗ್ದಲ್ಲಿ ಬರೋ ಸಲುವಾಗ ಅವ್ರು ಮಾಡೋದು? ಸರ್, ಇದು ವೋಟ್ ಬ್ಯಾಂಕ್ ಸೃಷ್ಟಿ ಮಾಡೋದು ಒಂದು, ಇನ್ನೊಂದು ಕಡೆ ಒಂದು ಜನಾಂಗವನ್ನು ಎತ್ತಿ ಕಟ್ಟೋದು. ಈಗ ನೋಡಿರಿ, ಒಬ್ಬ ನಾವೇನು ಮಾಡ್ತೀವಿ ಅಂದ್ರೆ, ಕ್ವೈಟ್ ಕಾಮನ್ ನಾನು ಬದುಕಬೇಕಾದ್ರೆ ಮತ್ತೊಂದು ಜನಾಂಗವನ್ನು ಬೇಯ್ತೀನಿ. ಸೊ ಇದು ಹಂಗೆ.
आर एस एस अथवा विश्व हिंदू परिषत् एर संघटने अदवल इवेरू संघटने क्वैट कॉमन जनांग नियति तोर्सव जनांग टारगेट देश आलग कारण यार हिं व्यवस्था सृष्टि मिड़ता ही नोड़ी अली हरिद्वारदग ओपन सामूहिक हत्या करे को देशदे ना अदेव इो संविधान आयतो इो रीति सीरी करे को उद्देश्य ऐन जनांगन टारगेट अल रही बरी पाकिस्तान बेनवर नहीं अफगानिस्तान बे चर्चे ऐ पाकिस्तान बेनवर यार नेपाल बे चर्चे निम्ब पाकिस्तान बेन पश्चिम बंगा निम्ब ओडते अद्र बे चर्चे निम्ब पाकिस्तान बेन श्रीलंका ओडद अद्र बे चर्चे जन दिख तपसो अदिटो ऐनू नम जन इतना वर बर सबसे पहले मैं आज 73वां रिपब्लिक डे हमारे सब भारतवासियों को सब मूल निवासियों को मैं बधाई देता हूँ। एक्चुअली 2 साल हुआ कर्नाटक सरकार ने एक जियो अनाउंसमेंट किया है, ऑर्डर किया है कि गवर्नमेंट के सब जगह पे बाबा साहब अम्बेडकर जी का फोटो लगा के 26 जनवरी को रिपब्लिक डे मनाना है। ये होके 2020-21 में हुआ, उसके बाद में आज 2022 का रिपब्लिक डे बनाया गया। इसके लिए हमने कल हमारे दोस्त और सभी, मैं कोर्ट में रहता हूँ, हम कोर्ट में गए, हमारे बार प्रेसिडेंट को मिले, वहाँ से मिलके हमने वो जियो दिखाओ बोले, उनको एक गवर्नमेंट का जियो निकाल के दिए। उसके बाद में हमने बोला कि उन्हें एक ये कि बाबा कल का जो 26 जनवरी का ये फंक्शन है, आप बाबा साहब अम्बेडकर जी का फ़ोटो लगा के आपको ये करना है, क्या करेंगे इसके बारे में चर्चा करने के बाद में उन्होंने बोला कि नहीं सर, हम बात करते हैं प्रिंसिपल डिस्ट्रिक्ट जज से बात करते हैं करके उन्होंने हमें वहाँ से समाधान करके भेज दिया। फिर आज अगर हम 8 बजे यहाँ आके देखते हैं तो बेलगाम डिस्ट्रिक्ट कोर्ट एक बहुत बड़ा कोर्ट है, एक इस कोर्ट में आज मैं खुद इसे गवाह हूँ। आज यहाँ पे जन्मदिन मनाया गया और इस कोर्ट के जो मेन बेलगाम डिस्ट्रिक्ट के प्रिंसिपल एंड डिस्ट्रिक्ट सेशन जज है, उन्होंने आज वो फ्लैग होस्टिंग किए और वहाँ पे गांधी जी का फ़ोटो लगाया हुआ था, बाबा साहब का नहीं था। वो देखने के बाद में मेरे मन को बुरा इसलिए लगा कि उनके लिए आज उनके मन में, आज मनुवाद के मन में जिस तरह से आज वो जहर है, जब से था बाबा साहब थे जब भी था, बाबा साहब नहीं है अभी, आज भी है और शायद वो कल है क्या नहीं मालूम नहीं। इसलिए हमें हम लोगों को सबको मिलना है, एकजुट होना है, हमें इस पर गौर से चर्चा करना चाहिए, इस पर हमें बहुत स्टडी करना चाहिए कि बाबा ऐसा क्यों हो रहा है, इसमें क्या कारण है कि आज देश किस तरफ बढ़ रहा है कि आज संविधान को ही एक हम मान के चलेंगे कि बाबा संविधान को ये ख़त्म करने की साजिश है क्या है। इस पे हमें बहुत चर्चा करना है। जुडिशियल एम्प्लॉयज़ एसोसिएशन का उनका एक बैंक है, कोऑपरेटिव सोसाइटी है, वहाँ पे गए, उधर भी गणराज्योत्सव दिन मनाया गया, वहाँ पे भी जाके देखे, उस जगह भी फ्लैग होस्टिंग करने के लिए हमारे माननीय आदरणीय बेलगाम डिस्ट्रिक्ट के प्रिंसिपल और डिस्ट्रिक्ट सेशन जज वहाँ पे फ्लैग होस्टिंग कर रहे थे और उन्होंने किया। उस जगह भी महात्मा गांधी जी का फ़ोटो लगाया था, वहाँ पर भी बाबा साहब अम्बेडकर जी का फ़ोटो नहीं आता। इनका मसला क्या है, आगे ये क्या करना चाहते हैं ये हमें पता लगा के उसमें क्या, तो हम अगर उसमें ये नहीं किए तो हमारा देश, हमारा संविधान और हम जो आज संविधान के मुताबिक खड़े भैया। और एक बात हम बताना चाहते हैं, 26 जनवरी का आज का दिन, आज हमने कॉन्स्टिट्यूशन दिया बाबा साहब जी ने, इस देश का इस दिन का महत्व तो पूरे देश में उन्हें बताना चाहिए कि आज का महत्व क्या है, कॉन्स्टिट्यूशन का महत्व क्या है। इसमें बाबा साहब ने पहले क्या था, कॉन्स्टिट्यूशन देने के बाद में हमारे लोगों के अधिकार क्या है, ये बताने के बदौलत ये नहीं बता रहे, जो है वो लोगों को दिशा भूल करके गलत फहमी में रख रहे हैं। कल का दिन क्या आएगा ये किसे भी मालूम नहीं है, इसलिए कल का दिन हमें सोच के इस पे आगे बढ़ना है। आपको और एक बात हमें एक बधाई देते हैं कि आप जो समाज के तरफ, समाज का एक तकलीफ, समाज की एक ज़रूरत लेके आप जो हमारी इत्यादि न्यूज़ बढ़ रही है, ये बढ़े, हम उनके साथ में है। अभी तो कहीं भी हम जाओ, कहीं इलाके में जाओ, कहीं संविधान मंत्रालय जाओ, कोई स्टेट में जाओ या सेंट्रल में जाओ, दलित को न्याय मिलना बहुत मुश्किल हो रहे,
जैसे कि आप देख सकते हैं कि आज 26 जनवरी है। 26 जनवरी जो कि एक कॉन्स्टिट्यूशन के लिए बहुत बड़ा ही दिन माना जाता है, जबकि हमें एक संविधान बनाकर दिया गया था बाबा साहब अम्बेडकर जी की तरफ से। ऐसे मान सकते हैं कि हम हमारे एक बाबा साहब अम्बेडकर के लिए एक जन्मदिन का एक दिन है और उसी के साथ हमारे लिए एक त्यौहार का दिन है 26 जनवरी, जबकि कॉन्स्टिट्यूशन को 29 नवंबर में बनाया गया था और इसे इम्प्लीमेंट जो है 26 जनवरी को किया गया था। जबकि हम जानते हैं कि इस कॉन्स्टिट्यूशन को बनाने में कितना सहयोग हमारे बाबा साहब अम्बेडकर जी का है, और आज के दिन में उनकी तस्वीर ना लगाना ये उनका एक बहुत बड़ा अपमान है। तो इस अपमान का जो है बदला, जो भी इस कॉन्स्टिट्यूशन के ऊपर ये जो हमला हुआ है इसका जो बदला है ये हमें हाईकोर्ट की तरफ से और सुप्रीम कोर्ट की तरफ से इसका हमें रिप्लाई चाहिए। क्यों, मतलब आने वाले दिनों में अगर इसी तरह से हाल चलता रहा तो आने वाले दिनों में बाबा साहब अम्बेडकर को लोग भूलते जाएंगे, और ये जो मनुवाद के जो लोग हैं, जो मनुवाद मैच्योरिटी रखने वाले लोग हैं, दिमाग वो सोच रखने वाले लोग हैं, इनकी जहनीत और ज़्यादा बढ़ती जाएगी और यहाँ पे सेकुलरिज्म को ख़त्म करते जाएंगे, डेमोक्रेसी को ख़त्म करते जाएंगे। तो आने वाले दिनों में बहुत बड़ा खतरा है हमारे भारत की संस्कृति के ऊपर और भारत के डेमोक्रेसी के ऊपर। तो मैं सभी बेलगाम वासियों से, भारतवासियों से यही अपील करूंगा कि बाबा साहब अम्बेडकर जी को याद रखें जिन्होंने कॉन्स्टिट्यूशन को बनाया है, और हर उस त्यौहार में जो त्यौहार इंडिया को बिलोंग करता है, बाबा साहब अम्बेडकर के बिना अगर ऐसे त्यौहार होते रहेंगे, अगर वो दिन को ऐसे ही सेलिब्रेट किया जाता रहेगा तो ये हमारे लिए बहुत ही आने वाले दिनों में मुश्किल की बात हो जाएगी। तो वो कहते हैं ना कि कुत्तों को घी हजम नहीं होता, तो ये घी बना के दिया था बाबा साहब अम्बेडकर जी ने, और जिनको ये घी हजम नहीं हो रहा उन्हें तकलीफ़ हो रही है, तो अपना ही वनस्पति लेकर है ना पूरे भारत देश में फैलाने की कोशिश कर रहे हैं। मेरा कहने के मैं हम अम्बेडकर वजह से जी रहे इधर, हम इधर महिला रहने दे और पुरुष रहने दे, जीने के लिए बाबा साहेब ही रीज़न है। उनके ऊपर तो मैं बहुत बहुत अभिमान रखी हूँ अम्बेडकर के ऊपर। अभी आज 26 जनवरी का दिन है, लेकिन सब लोग अलग ही सेलिब्रेट करते हैं। वो 15 अगस्त के दिन करते हैं ना, वही समझते हैं लोग आज, लेकिन ये संविधान के दिन कोई नहीं समझे आज तक। सच में वो संविधान बदलने की बहुत कोशिश कर रहे हैं लोग, लेकिन वो नहीं होगा क्योंकि हम उनके बच्चे हैं, वो बदलने नहीं देते हम। वो ऐसा किए तो महायुद्ध ही चलेगा इधर। दुर्दैव अंदरे ಈಗ ಬಾಬಾ ಸಾಹೇಬರ ವಿಚಾರಗಳ ಅಕಸ್ಮಾತ್ ಸಂವಿಧಾನದ ಬದ್ಧವಾದ ಬದ್ಧವಾಗಿ ಆಡಳಿತ ನಡೀಬೇಕಾಗಿತ್ತು ಅಂದರೆ ಇಷ್ಟು ದಿವಸದೊಳಗಾಗಿ ಸುಧಾರಣೆ ಆಗಬಹುದಾಗಿತ್ತು. ಇವತ್ತಿನ ತನಕ ನೋಡಿದರೆ ಅವ್ರ ವಿಚಾರಗಳನ್ನು ಹತ್ತಿಕ್ಕಿ ಮನುವಾದದ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಮನುವಾದದ ವಿಚಾರಗಳನ್ನು ಅವರು ಆಡಳಿತದಾಗ ತರಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಸಂಘರ್ಷ ನಡೆದಿದೆ. ಅದೇ ಅದಕ್ಕಾಗಿ ಬಾಬಾ ಸಾಹೇಬರ ವಿಚಾರಧಾರಿಗಳಾದ ನಾವು ಎಲ್ಲರೂ ಎಚ್ಚರಗೊಂಡು ಅದನ್ನು ಹತ್ತಿಕ್ಕಿ ನಾವು ಬಾಬಾ ಸಾಹೇಬರ ಸಮಾನತೆ, ಸಹೋದರತ್ವ ಮತ್ತು ಸ್ವಾತಂತ್ರ್ಯ ಏನಿದೆಲ್ಲ ಅದ್ರ ಸಲುವಾಗಿ ಪ್ರತಿಪಾದನೆ ಮಾಡೋದಕ್ಕೆ ನಾವೆಲ್ಲರೂ ಸಂಘಟನೆ ಆಗಬೇಕು. ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ನಾವೆಲ್ಲರೂ ಸಂಘಟನೆ ಆಗುವುದ ಶಿವ ಇವರು ಏನು ನಮಗೆ ಅವಕಾಶ ಕೊಡಂಗಿಲ್ಲ. ಸಂವಿಧಾನ ಬದಲಾಸೋದು ಏನು ಪ್ರಯತ್ನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಂವಿಧಾನ ಬದಲೇ ಮಾಡುವಂಥ ಪ್ರಯತ್ನ ಮಾಡೋದಕ್ಕೆ ಬಂದಿವೆ ತಿಳ್ಕೊಂಡು ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದಕ್ಕೆ BJP ಗೌರ್ಮೆಂಟ್, ಅದು ಆಗುವುದಿಲ್ಲ, ಪ್ರತಿಭಟನೆ ಮಾಡ್ತಾ ಇದ್ದರು, ಜನ ಆ ಕಡೆ ಕಡೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಈಗ ನಾಟಕ ಬೇರೆ ಮಾಡ್ತಾ ಇದ್ದಾರೆ. ಈ ಸಂವಿಧಾನ ನಮಗೆ ಶ್ರೇಷ್ಠವಾದದ ಗ್ರಂಥ, ಅದ್ರ ಮುಖಾಂತರ ನಡಿಬೇಕಂತೇಳಿ ಮತ್ತೆ ಜನರನ್ನು ಕನ್ಫ್ಯೂಷನ್ ಮಾಡುವಂಥ ಘಟನೆ ನಡೀತಾ ಇದೆ. ಅದಕ್ಕಾಗಿ ನಾವು ಖಂಡಿತವಾಗಿ ಎಚ್ಚರಗೊಳ್ಳಲೇಬೇಕು. ಅವರು ನಾಟಕೀಯ ಮಾತಿಗೆ ಮರಳಾಗದೆ ಸಂವಿಧಾನನ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ ಪ್ರಯತ್ನ ಮಾಡೋದಕ್ಕೆ ನಾವು ಏನಾದರೂ ಪ್ರಯತ್ನ ಮಾಡಬೇಕು. ಈ ಗೌರ್ಮೆಂಟಕ್ಕೆ ನಾವು ಮೆಸೇಜ್ ಕೊಡಲೇಬೇಕು. ಸದ್ಯ ಸೆಂಟ್ರಲ್ದಲ್ಲಿ ಯಾವುದು ಗೌರ್ಮೆಂಟ್ ಇದೆಯಲ್ಲ ಸರ್, ಅವ್ರದ್ದು ವಿಚಾರಧಾರನೂ ಅದೇ ಇದೆ. ಅವ್ರ ವಿಚಾರಧಾರೆ ಅದೇ, ಸಂವಿಧಾನ ಬದಲಿ ಮಾಡಬೇಕು, ಮನುವಾದದ ವಿಚಾರಣೆ ತರಬೇಕು, ಹಿಂದುತ್ವ ರಾಷ್ಟ್ರನ ಮಾಡಬೇಕು, ಹಿಂದೂಗಳನ್ನು ಮಾತ್ರ ಇರಬೇಕು, ಹಿಂದೂ ಸಿಸ್ಟಮ್ ಪ್ರಕಾರ ಮನುವಾದದ ಸಿಸ್ಟಮ್ ಏನದಲ್ಲ ಚಾತುರ್ವರ್ಣ ಸಿಸ್ಟಮನ್ನು ತರಬೇಕು ಅನ್ನೋದು ಅವ್ರ ವಾದ ಮತ್ತು ಅವ್ರದ ಇಂಟೆನ್ಷನ್.